ಶುಭೋದಯ ಮಕ್ಳೇ ಸಿಲ್ವರೋಕ್ಸ್ನ ಕನ್ನಡ ತರಗತಿಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಕನ್ನಡ ಭಾಷೆ ಅತ್ಯಂತ ಸುಂದರವಾದಂತಹ ಭಾಷೆ ಭಾಷೆ ಕೇಳಲು ಅತ್ಯಂತ ಇಂಪು ಹಾಗೆಯೇ ಬರವಣಿಗೆಯೂ ಸಹ ಅತ್ಯಂತ ಸುಂದರ ನಯನ ಮನೋಹರವಾಗಿರುತ್ತದೆ ಭಾವೆ ಅವರು ಹೇಳುವಂತೆ ಕನ್ನಡ ಲಿಪಿ ವಿಶ್ವ ಲಿಪಿಗಳ ರಾಣಿ ಅಂತ ಲಿಪಿ ಅಂದರೆ ಸ್ಕ್ರಿಪ್ಟು ಎಲ್ಲ ಭಾಷೆಗಳ ಸ್ಕ್ರಿಪ್ಟ್ಗೆ ಕಂಪೇರ್ ಮಾಡಿದಾಗ ಕನ್ನಡ ಭಾಷೆಯ ಸ್ಕ್ರಿಪ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ ಯಾಕೆ ಕನ್ನಡ ಭಾಷೆಯಲ್ಲಿ ಅರ್ಧ ವೃತ್ತ ಅರ್ಧ ವೃತ್ತ ಅಂದರೆ ಆಫ್ ಸರ್ಕಲ್ ಪೂರ್ಣ ವೃತ್ತ ಅಂದರೆ ಫುಲ್ ಸರ್ಕಲ್ ಮತ್ತು ರೇಖೆಗಳಿಂದ ಸ್ಲ್ಯಾಂಟಿಂಗ್ ಲೈನ್ ಸ್ಲೀಪಿಂಗ್ ಲೈನ್ ಈ ರೀತಿ ರೇಖೆಗಳಿಂದ ಕೂಡಿದ್ದು ನೋಡಲು ಅತ್ಯಂತ ಸುಂದರವಾಗಿರುತ್ತದೆ ಇಂದಿನ ಅವಧಿಯಲ್ಲಿ ನಾವು ಕನ್ನಡ ಲಿಪಿಗೆ ಮುಖ್ಯವಾಗಿರುವಂತಹ ಗುಣಿತಾಕ್ಷರಗಳು ಒತ್ತಕ್ಷರಗಳು ಸಂಯುಕ್ತ ಸಂಯುಕ್ತಾಕ್ಷರಗಳು ಮತ್ತು ಅದರ ವಿಧಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಮೊದಲಿಗೆ ಗುಣಿತಾಕ್ಷರಗಳು ಎಂದರೆ ಏನು ಗುಣಿತಾಕ್ಷರಗಳು ಎಂದರೆ ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವುದೇ ಗುಣಿತಾಕ್ಷರ ವ್ಯಂಜನ ಅಂದರೆ ಏನು ಸ್ವರ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ ನೀವನ್ನ ತಿಳ್ಕೊಂಡಿದ್ದೀರ ಸೊ ವ್ಯಂಜನಕ್ಕೆ ಸ್ವರ ಸೇರಿಸಿದಾಗ ಏನಾಗುತ್ತೆ ಅದೇ ಗುಣಿತಾಕ್ಷರ ಆಗುತ್ತೆ ಇದು ಕಾಯಿಂದ ಲಾವರೆಗೆ ವ್ಯಂಜನಗಳಿಗೆ ಪ್ರತಿಯೊಂದು ತಲಾ ಅಂತ್ ಹದಿಮೂರು ಸ್ವರ ಸೇರಿ ಒಟ್ಟು ನಾನೂರ ನಲವತ್ತೆರಡು ಗುಣಿತಾಕ್ಷರಗಳು ಆಗುತ್ತದೆ ಉದಾಹರಣೆಗೆ ಕ ಕ ಕಿ ಕಿ ಕು ಕೆ ಕೆ ಕೈ ಕೋ ಕೋ ಕೌ ಕಂ ಕಹ ಈ ರೀತಿ ಎಷ್ಟು ಗುಣಿತಾಕ್ಷರಗಳಾಗುತ್ತೆ ನಾನೂರ ನಲ್ವತ್ತೆರಡು ಗುಣಿತಾಕ್ಷರಗಳಾಗುತ್ತೆ ನಂತರ ಗುಣಿತಾಕ್ಷರಗಳು ನೀವು ಕಾ ಕ ಕಿ ಕಿ ಕೂ ಕೂ ಅಂತ ಓದೋದನ್ನ ಕಲ್ತಿದ್ದೀರ ಗುಣಿತ ಗುಣಿತಾಕ್ಷರಗಳನ್ನ ಓದುವ ರೀತಿ ಹೇಗೆ ಅಂತ ತಿಳ್ಕೊಳ್ಳೋಣ ಗುಣಿತಾಕ್ಷರಗಳನ್ನ ಓಗ ಓದೋದು ಹೇಗೆ ಅಂದ್ರೆ ಕ ತಲಗಟ್ಟು ಖ ಖ ಗುಡಿಸು ಕಿ ಖ ದೀರ್ಘ ಕಿ ಖ ಕೊಂಬು ಕು ಕ ಕೊಂಬಿಳಿ ಕು ಕ ಒಟ್ರು ಸುಳಿ ಕೃ ಕ ಏತ್ವ ಕೆ ಕ ಏತ್ವ ಕೊಂದಿರ್ ಕೆ ಕ ಐತ್ವ ಕೈ ಕ ಓತ್ವ ಕೋ ಕ ಓತ್ವ ಕೊಂದಿರ್ ಕೋ ಕ ಔತ್ವ ಕೌ ಕ ಕೊಂದು ಸೊನ್ನೆ ಕಂ ಕ ಕೆರೆಡ್ ಸೊನ್ನೆ ಕ ಈ ರೀತಿಯಾಗಿ ನೀವು ಓದಬೇಕಾಗುತ್ತೆ ನಂತರ ಇನ್ನೊಂದು ಉದಾಹರಣೆ ಅಂದರೆ ಮಾ ತಲಗಟ್ಟು ಮಾ ಮಾ ತಲಗಟ್ಟಿಲಿ ಮಾ ಮಾ ಗುಡಿಸು ಮೀ ಮಾ ಗುಡಿಸಂದೀರ್ಘ ಮೀ ಮಾ ಕೊಂಬುಮೂ ಮಾ ಕೊಂಬಿಳಿಮೂ ಮಾ ಒಟ್ಟರು ಸುಳಿಮೃ ಮೇಟ್ವಾ ಮೇಯ್ ಮಾತ್ವಾ ಕೊಂದೀರ್ಘ ಮೇ ಮಾ ಐತ್ವಾ ಮೈ ಮಾ ಓತ್ವ ಮೂ ಮಾ ಓತ್ವಾ ಕೊೀರ್ಘ ಮೋ ಔತ್ವಾ ಮೌ ಮ ಮೊಂದ್ ಸೊನ್ನೆ ಮಮ್ ಮಾ ಕೆರಡ್ ಸೊನ್ನೆ ಮಹ ಈ ರೀತಿಯಾಗಿ ನೀವು ಎಲ್ಲ ಗುಣಿತಾಕ್ಷರಗಳನ್ನು ಓದ ಓದುವುದನ್ನು ಕಲಿತು ಕೊಂಬು ತಲಗಡ್ಡು ದೀರ್ಘ ಎಂದಾಗ ಬರವಣಿಗೆಯಲ್ಲಿ ಸಹಾಯವಾಗುತ್ತದೆ ಮತ್ತು ಗುಣಿತಾಕ್ಷರಗಳ ಬಗೆಗೆ ಸ್ಪಷ್ಟ ಅರಿವು ಸಾಧ್ಯ ಅಕ್ಷರಗಳನ್ನು ವೇಗವಾಗಿ ಹೇಳಿದಾಗ ಉಚ್ಚಾರಣೆ ದೋಷಗಳನ್ನು ಪರಿಹರಿಸಿಕೊಳ್ಳಬಹುದು ಉಳಿದ ಗುಣಿತಾಕ್ಷರಗಳನ್ನು ಇದೇ ರೀತಿಯಾಗಿ ಹೇಳುವುದನ್ನು ಅಭ್ಯಾಸ ಮಾಡಿರಿ ಗುಣಿತಾಕ್ಷರಗಳನ್ನು ಹೇಗೆ ಬಿಡಿಸಿ ಬರೆಯೋದು ಅಂತ ತಿಳ್ಕೊಳ್ಳೋಣ ಬಿಡಿಸಿ ಬರಿಬೇಕು ಸ್ವರ ಮತ್ತೆ ವ್ಯಂಜನ ಬಿಡಿಸಿ ಬರೆದಾಗ ಹೇಗೆ ಅಂತ ನೋಡೋಣ ಖೇ ಅಂದಾಗ ಏನಾಗುತ್ತೆ ವ್ಯಂಜನ ಖ ಸ್ವರ ಎಂಜನಾ ಔ ಸ್ವರ ಅದು ಸೌ ಆಗುತ್ತೆ ಮೃ ಮ ಮಂಜನ ಋ ಸ್ವರ ಮೃ ಆಗುತ್ತೆ ವ ವ್ಯಂಜನ ಐ ಸ್ವರ ವೈ ಆಗುತ್ತೆ ಸ ವ್ಯಂಜನ ಓ ಸ್ವರ ಸೋ ಆಗುತ್ತೆ ಸ ವ್ಯಂಜನ ಉ ಸ್ವರ ಸು ಆಗುತ್ತೆ ನ ವ್ಯಂಜನ ಈ ಸ್ವರ ಅದು ನೀ ಆಗುತ್ತೆ ಷ ಸ್ವರ ಅಂ ಸ್ವರ ಅಂ ಯೋಗವಾಹ ಅದು ಶಂ ಆಗುತ್ತೆ ನ ನ ವ್ಯಂಜನ ಅ ಸ್ವರ ಅದು ನ ಆಗುತ್ತೆ ವ್ಯಂಜನ ಓ ಸ್ವರ ಅದು ತೋ ಆಗುತ್ತೆ ಲ ವ್ಯಂಜನ ಆ ಸ್ವರ ಅದು ಲ ಆಗುತ್ತೆ ಸೊ ಕೇವಲ ಗುಣಿತಾಕ್ಷರಗಳಿಂದ ಕೂಡಿದ ಪದಗಳನ್ನು ಬಿಡಿಸಿ ಬರೋದು ಹೇಗೆ ಅಂತ ತಿಳಿಯೋಣ ಅಮರ ಅಂತ ಇದ್ದಾಗ ಹೇಗೆ ಈಗ ಸ್ವರ ವ್ಯಂಜನ ನಿಮ್ಗೆ ಅರ್ಥ ಆಗಿದೆ ಸೊ ಹಾಗಾಗಿ ನಾನು ಸ್ವರ ವ್ಯಂಜನ ಅಂತ ಹೇಳ್ದಿರ ಪ್ಲಸ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅಮರ ಅದಕ್ಕೆ ಹೇಗೆ ಸ್ಪ್ಲಿಟ್ ಮಾಡೋದು ಅಂದರೆ ಅ ಪ್ಲಸ್ ಮ ಪ್ಲಸ್ ಅ ಪ್ಲಸ್ ಪ್ಲಸ್ ಅ ನಮಗೆ ನ ಪ್ಲಸ್ ಅ ಪ್ಲಸ್ ಮ ಪ್ಲಸ್ ಅ ಪ್ಲಸ್ ಎ ಶೃಂಗೇರಿ

प्लस ई धरनी धरनी धारिनी औषधि औ प्लस प्लस अ प्लस ध प्लस औषधि वैदेहि व प्लस ऐ प्लस द प्लस ए ह प्लस ई कोकिला

ಪ್ಲಸ್ ಜಿ ಪ್ಲಸ್ ಎ ಪ್ಲಸ್ ಶ ಪ್ಲಸ್ ಅ ಸುರೇಶ ಕೃತಿ ಕ್ಷ ಪ್ಲಸ್ ಟ್ರೂ ಪ್ಲಸ್ ಟಿ ಟು ಪ್ಲಸ್ ಇ ಪ್ಲಸ್ ಕೃತಿ ಈ ರೀತಿಯಲ್ಲಿ ನಿಮ್ಮ ಹೆಸರು ಊರಿನ ಹೆಸರು ಅಪ್ಪ ಅಮ್ಮನ ಹೆಸರು ಗೆಳೆಯರ ಹೆಸರು ಬಿಡಿಸಿ ಬರೆಯಲು ಪ್ರಯತ್ನಿಸಿ ಈಗ ಸಂಯುಕ್ತಾಕ್ಷರಗಳ ಬಗೆಗೆ ಗಮನ ಹರಿಸೋಣ ಒಂದಕ್ಕಿಂತ ಹೆಚ್ಚು ವ್ಯಂಜನಗಳು ಒಂದೇ ಸ್ವರದ ಜೊತೆ ಸೇರಿದಾಗ ಅದು ಸಂಯುಕ್ತಾಕ್ಷರವೆನಿಸಿಕೊಳ್ಳುತ್ತದೆ ಉದಾಹರಣೆಗೆ ಖ ವ್ಯಂಜನ ಖ ವ್ಯಂಜನ ಆ ಸ್ವರ ಅದು ಒತ್ತಕ್ಷರ ಖ ಆಗುತ್ತೆ ಥ ವ್ಯಂಜನ ಥ ವ್ಯಂಜನ ಈ ಸ್ವರ ಅದು ಥಿ ಆಗುತ್ತೆ ಬ ವ್ಯಂಜನ ಧ ವ್ಯಂಜನ ಎ ಸ್ವರ ಅದು ದೇ ಆಗುತ್ತೆ ಸ ವ್ಯಂಜನ ಥ ವ್ಯಂಜನ ಐ ಸ್ವರ ಅದು ಸ್ಥಾಯಿ ಆಗುತ್ತೆ ಷ ವ್ಯಂಜನ ಥ ವ್ಯಂಜನ ರ ವ್ಯಂಜನ ಆ ಸ್ವರ ಅದು ರಾಷ್ಟ್ರ ಆಗುತ್ತದೆ ಸಂಯುಕ್ತಾಕ್ಷರಗಳು ಅಂದರೆ ಏನು ವರ್ತಾಕ್ಷರಗಳು ಎಂದರೇನು ಅಂತ ತುಂಬಾ ಕನ್ಫ್ಯೂಷನ್ ಇರುತ್ತೆ ಆ ಕನ್ಫ್ಯೂಷನ್ನ ಹೋಗಲಾಡ್ಸೋದಕ್ಕೆ ಈ ಸ್ಲೈಡ್ ನೋಡಿ ಖ ಅಂತ ಇರುತ್ತೆ ಅಲ್ವಾ ಖ ಖ ದೊಡ್ಡದಾಗಿದೆ ಅಲ್ಲ ಖ ಅದು ಮೂಲ ಅಕ್ಷರ ಅದು ಯಾವ ಅಕ್ಷರ ಮೂಲ ಅಕ್ಷರ ಆಗುತ್ತೆ ಖ ದೊಡ್ಡದು ಅದು ಮೂಲಾಕ್ಷರ ಆಗುತ್ತೆ ಕೆಳಗಡೆ ಚಿಕ್ಕದಾಗಿ ಖ ಬರ್ತಿದೆ ಅದು ಒತ್ತಕ್ಷರ ಮೂಲಕ್ಷರನ ನಾವು ಸಂಯುಕ್ತಾಕ್ಷರ ಅಂತ ಕರಿತೀವಿ ಒತ್ತಕ್ಷರನ ಒತ್ತಕ್ಷರನ ಒತ್ತು ಮಾತ್ರ ಇರುತ್ತೆ ಹಾಗಾಗಿ ಮೂಲಕ್ಷರ ಮತ್ತು ಒತ್ತಕ್ಷರ ಸೇರಿದಾಗ ಸಂಯುಕ್ತಾಕ್ಷರ ಆಗುತ್ತೆ ಈಗ ಖ ಅನ್ನೋದು ಸಂಯುಕ್ತಾಕ್ಷರ ಅದರಲ್ಲಿ ಖ ದೊಡ್ಡದಾಗಿದೆಯಲ್ಲ ಅದು ಮೂಲಾಕ್ಷರ ಅದು ಅದು ಕೆಳಗಡೆ ಒತ್ತಿದೆಯಲ್ಲ ಅದು ಒತ್ತಕ್ಷರ ಇದೆರಡೂ ಸೇರಿದಾಗ ಸಂಯುಕ್ತಾಕ್ಷರವಾಗುತ್ತದೆ ಇನ್ನೊಂದು ಸ ಸ ಮೂಲಾಕ್ಷರ ಆಗುತ್ತೆ ಸ ಅನ್ನೋದು ಮೂಲಾಕ್ಷರ ತ ತಾವತ್ತು ಇದೆ ಅಲ್ಲ ಅದು ತಾವತ್ತು ಇರುವಂತದ್ದು ಒತ್ತಕ್ಷರ ಇದೆರಡೂ ಸೇರಿದಾಗ ಸಂಯುಕ್ತಾಕ್ಷರ ಆಗುತ್ತದೆ ಈ ಸಂಯುಕ್ತಾಕ್ಷರಗಳಲ್ಲಿ ಎಷ್ಟು ವಿಧಗಳಿವೆ ಏನು ಇದರ ಬಗ್ಗೆ ತಿಳಿದುಕೊಳ್ಳೋಣ ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧ ಇದೆ ಒಂದು ಸಜಾತಿ ಸಂಯುಕ್ತಾಕ್ಷರ ಇನ್ನೊಂದು ವಿಜಾತಿ ಸಂಯುಕ್ತಾಕ್ಷರ ಅಂತ ಸೇರಿರುವ ವ್ಯಂಜನಗಳು ಒಂದೇ ಆಗಿರುವುದು ಸಜಾತಿ ಸಂಯುಕ್ತಾಕ್ಷರ ಅಂದರೆ ಒಂದೇ ಥರ ಇರೋದು ಕಾ ಕೆಳಗಡೆ ಕಾ ಬಂದಿದೆ ಅಲ್ಲ ಸಾ ಕೆಳಗಡೆ ಸಾ ಕೆಳಗೆ ಬಾ ಟಾ ಕೆಳಗೆ ಟಾ ಪೂ ಕೆಳಗೆ ಪಾವತ್ತು ತೂ ಕೆಳಗೆ ತಾವತ್ತು ಈ ರೀತಿ ಬಂದ್ ಒಂದೇ ಥರ ಇದ್ದರೆ ಅದನ್ನು ಸಜಾತಿ ಅಂತೀವಿ ವಿಜಾತಿ ಅಂದರೆ ಸೇರಿರುವ ವ್ಯಂಜನಗಳು ಬೇರೆ ಬೇರೆ ಆಗಿರೋದು ಅಂದರೆ ವಿಭಿನ್ನವಾಗಿರುವಂತಹ ವ್ಯಂಜನಗಳು ಈಗ ಸಪೋಸ್ ಕಾಗೆ ತಾವತ್ತು ಸೇರಿದಾಗ ಸಾಗೆ ಪಾವತ್ತು ಸೇರಿದಾಗ ಕಾಗೆ ರಾವತ್ತು ಸೇರಿದಾಗ ಸಾಗೆ ವಾವತ್ತು ಸೇರಿದಾಗ ಸ್ಪೂಗೆ ಪಾವತ್ತು ಸೇರಿದಾಗ ರೈ ರೇಗೆ ವಾವತ್ತು ಸೇರಿದಾಗ ರೈ ವೇ ವೇಗೆ ಲೇಗೆ ವಾವತ್ತು ಸೇರಿದಾಗ ಈ ರೀತಿ ವಿಭಿನ್ನವಾಗಿರುವಂತಹ ಒತ್ತಕ್ಷರಗಳನ್ನ ನಾವು ವಿಜಾತಿ ಒತ್ತಕ್ಷರ ಎಂದು ಕರಿತೀವಿ ಮತ್ತೊಮ್ಮೆ ಕೇಳಿ ಸಜಾತಿ ಸಂಯುಕ್ತಾಕ್ಷರ ಅಂದರೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಆಗುವ ಸಂಯುಕ್ತಾಕ್ಷರವೇ ಸಜಾತಿ ಸಂಯುಕ್ತಾಕ್ಷರ ಮತ್ತೊಮ್ಮೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಆಗುವ ಸಂಯುಕ್ತಾಕ್ಷರವೇ ಸಜಾತಿ ಸಂಯುಕ್ತಾಕ್ಷರ ಉದಾಹರಣೆಗೆ ಅಮ್ಮ ಮಾಗೆ ಮಾವತ್ತು ಬಂದಿದೆ ಅಕ್ಕ ಕಾಗೆ ಕಾವತ್ತು ಬಂದಿದೆ ಅಗ್ಗ ಗಾಗೆ ಗಾವತ್ತು ಬಂದಿದೆ ಅನ್ನ ಅನ್ನ ನಾಗೆ ನಾವತ್ತು ಬಂದಿದೆ ಅಯ್ಯ ಯಾಗೆ ಯಾವತ್ತು ಬಂದಿದೆ ಅಂದರೆ ಒಂದೇ ರೀತಿಯ ಒಂದೇ ಜಾತಿಯ ಒತ್ತಕ್ಷರ ಬಂದಾಗ ಅದು ಸಜಾತಿ ಸಂಯುಕ್ತಾಕ್ಷರ ಎಂದು ಎನಿಸಿಕೊಳ್ಳುತ್ತದೆ ವಿಜಾತಿ ಸಂಯುಕ್ತಾಕ್ಷರ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಒಟ್ಟಿಗೆ ಸೇರಿ ಆಗುವ ಸಂಯುಕ್ತಾಕ್ಷರವೇ ವಿಜಾತಿ ಸಂಯುಕ್ತಾಕ್ಷರ ಮತ್ತೊಮ್ಮೆ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಒಟ್ಟಿಗೆ ಸೇರಿ ಆಗುವ ಸಂಯುಕ್ತಾಕ್ಷರವೇ ವಿಜಾತಿ ಸಂಯುಕ್ತಾಕ್ಷರ ಉದಾಹರಣೆಗೆ ಚಂದ್ರ ದ ಇದೆ ದ ಕೆಳಗಡೆಗೆ ಬೇರೆ ಒತ್ತಕ್ಷರ ಒಂದು ಒತ್ತಕ್ಷರ ಸೇರಿದೆ ಅದು ವಿಜಾತಿ ಆಗುತ್ತೆ ಸೂರ್ಯ ಯಾಗೆ ರಾವತ್ತು ಸೇರಿದೆ ರ ಅರ್ಕಾವತ್ತು ಅದಕ್ಕೆ ಅದು ಏನಾಗುತ್ತೆ ಸೂರ್ಯ ವಿಜಾತಿ ಅಕ್ಷರ ಪ್ರತಿ ಹಾಗೆ ರಾವತ್ತು ಬಂದಿದೆ ಹಾಗಾಗಿ ಅದು ವಿಜಾತಿ ಕ್ಷೇತ್ರ ಾವತ್ತು ಬಂದಿದೆ ತಾಗೆ ರಾವತ್ತು ಬಂದಿದೆ ಸೋ ಇದು ಎರಡೂ ವಿಜಾತಿ ಇದನ್ನ ವಿಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ ನಂತರ ಒತ್ತಕ್ಷರ ಚಿಹ್ನೆಗಳು ಒತ್ತಕ್ಷರ ಚಿಹ್ನೆಗಳು ಅಂದರೆ ಏನು ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಒತ್ತಕ್ಷರ ಚಿಹ್ನೆಗಳು ಅಂದಾಗ ಖ ಘ ವರ್ಣಮಾಲೆಯಲ್ಲಿ ಇರುವಂತಹ ವಿಭಾಗಗಳಲ್ಲಿ ವ್ಯಂಜನಗಳು ಇವೆಯಲ್ಲ ಅದಕ್ಕೆ ಮಾತ್ರ ಒತ್ತುಗಳು ಬರುತ್ತೆ ಕಾಯಿಂದ ಲಾವರಿಗೂ ಇರುವಂತಹ ಅಕ್ಷರಗಳಿಗೆ ಬರುವಂತಹ ಒತ್ತಕ್ಷರವೇ ಇವು ಖ ಖ ಘ ನ ಅದರ ಲಾವರೆಗೂ ಅದಕ್ಕೆಲ್ಲನೂ ಒತ್ತಕ್ಷರ ಇರುತ್ತೆ ಅದೇ ಈ ಒತ್ತಕ್ಷರ ಚಿಹ್ನೆಗಳು ನಂತರ ಒತ್ತಕ್ಷರಗಳು ರಚನೆ ಹೇಗಾಗಿದೆ ಒತ್ತಕ್ಷರಗಳಲ್ಲಿ ಮೂರು ರೀತಿಯಾದ ರಚನೆ ಇದೆ ಆ ಮೂರು ರೀತಿಯಲ್ಲಿ ಯಾವ ರೀತಿ ವಿಭಾಗ ಮಾಡಿದ್ದಾರೆ ನೋಡೋಣ ಮೂಲಾಕ್ಷರದಂತೆ ಇರುವ ಒತ್ತಕ್ಷರಗಳು ಮೂಲ ಅಕ್ಷರ ಅದು ಹೇಗಿರುತ್ತೆ ಹಾಗೆ ಒತ್ತಕ್ಷರ ಇದ್ರೆ ಅದನ್ನು ಮೂಲಾಕ್ಷರದಂತೆ ಇರುವ ಒತ್ತಕ್ಷರಗಳು ಅಂತ ಕರೀತಾರೆ ಉದಾಹರಣೆ ಗಮನಿಸ್ಬೋದು ನೀವು ಇಲ್ಲಿರುವಂಥ ಎಲ್ಲ ಮೂಲಾಕ್ಷರಗಳಿಗೂ ಸೇಮ್ ಒತ್ತಕ್ಷರಗಳು ಬಂದಿವೆ ತಲೆಗಟ್ಟು ಕಳೆದುಕೊಂಡಿರುವ ಅಕ್ಷರಗಳು ತಲೆಗಟ್ಟು ಅಂದರೆ ಕಾ ಇದೆ ಅದು ಕಾ ಒತ್ತಕ್ಷರ ನೋಡಲಿಕ್ಕೆ ಹಾಗೆ ಇದೆ ಆದರೆ ತಲೆಗಟ್ಟು ಮಾತ್ರ ಇರೋದಿಲ್ಲ ಸ್ಲೀಪಿಂಗ್ ಲೈನ್ ಸ್ಲಾ ಸ್ಟ್ಯಾಂಡಿಂಗ್ ಲೈನ್ ಅದು ಅದನ್ನು ತಲೆಗಟ್ಟು ಅಂತ ಹೇಳ್ತೀವಿ ಅದು ಮಿಸ್ ಆಗಿದೆ ಇಲ್ಲಿ ಅದಕ್ಕೆ ಈ ಮಿಸ್ ಆಗಿರುವಂತಹ ತಲಗಟ್ಟುಗಳು ಇರುತ್ತಲ್ಲ ಅದನ್ನೆಲ್ಲನೂ ಏನಂತ ಕರಿತೀವಿ ತಲಗಟ್ಟು ಕಳೆದುಕೊಂಡಿರುವ ಅಕ್ಷರಗಳು ಇವು ಎಷ್ಟಿದೆ ಇಪ್ಪತ್ತಿವೆ ಮೂಲಾಕ್ಷರಗಳಂತೆ ಇರುವ ಅಕ್ಷರಗಳು ಎಷ್ಟಿದೆ ಎಂಟಿವೆ ಮೂಲಾಕ್ಷರಕ್ಕಿಂತ ಸಂಪೂರ್ಣ ವಿಭಿನ್ನವಾಗಿರುವ ಅಕ್ಷರಗಳು ಮೂಲಾಕ್ಷರ ಇರುತ್ತಲ್ಲ ಅದಕ್ಕೆ ಟೋಟಲ್ ಆಗಿ ಡಿಫ್ರೆಂಟ್ ಆಗಿರುತ್ತೆ ಆ ಅಕ್ಷರಗಳೆಷ್ಟು ಆರು ಅದು ಥನ ಮಯರ್ ಲ ಇದು ಆರು ಅಕ್ಷರಗಳು ಅಕ್ಷರಕ್ಕಿಂತ ಸಂಪೂರ್ಣ ವಿಭಿನ್ನವಾಗಿರುತ್ತದೆ ಇದನ್ನು ಈಸಿಯಾಗಿ ಯಾವ ರೀತಿ ನೆನಪಿಟ್ಕೊತೀರ ನೀವು ಈಸಿಯಾಗಿ ಅದಕ್ಕೆ ಕೆಲವೊಂದು ಟಿಪ್ಸ್ ಇದೆ ಅದನ್ನು ನೆನಪು ಮಾಡಿಕೊಂಡಾಗ ನಿಮಗೆ ಈಸಿಯಾಗಿ ಒತ್ತಕ್ಷರಗಳ ವಿಧಗಳು ಅರ್ಥ ಆಗುತ್ತೆ ಉದಾಹರಣೆಗೆ ಒತ್ತಿ ಹೇಳುವ ಒತ್ತಕ್ಷರಗಳನ್ನು ಒತ್ತಕ್ಷರ ಎಂದು ಕರಿತೀವಿ ಒತ್ತಿ 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 ಹೇಳುವ ಅಕ್ಷರಗಳನ್ನು ಒತ್ತಕ್ಷರ ಅಂತ ಕರಿತೀವಿ ಅದರಲ್ಲಿ ಮೂರು ವಿಧ ಇದೆ ಈಗ ಆಲ್ರೆಡಿ ನೀವು ತಿಳ್ಕೊಂಡಿದ್ದೀರಾ ಅದನ್ನ ಈಸಿಯಾಗಿ ಯಾವ ಮಧ್ಯದಲ್ಲಿ ನೀವು ತಿಳ್ಕೊಬಹುದು ಅದಕ್ಕೆಲ್ಲ ಒಂದೊಂದು ಹೆಸರು ಕೊಟ್ಟಿದೆ ಅದೇನು ಅಂತ ತಿಳ್ಕೊ ಅಣ್ಣ ಜಾತಿಯ ಒತ್ತಕ್ಷರಗಳು ನಾನು ಆಗ್ಲೇ ಹೇಳಿದ್ದೆ ನಿಮಗೆ ಮೂಲಾಕ್ಷರಗಳನ್ನು ಹೋಲುವ ಒತ್ತಕ್ಷರಗಳನ್ನು ನಾವು ಹಿಂದೆ ನೋಡಿದ್ವಿ ಅದಕ್ಕೆ ಏನಂತ ಹೆಸರು ಕೊಟ್ಟಿರೋದು ಅಣ್ಣ ಜಾತಿಯ ಒತ್ತಕ್ಷರಗಳು ಯಾಕೆ ಅಣ್ಣ ಜಾತಿಯ ಒತ್ತಕ್ಷರಗಳು ಅಂತ ಹೇಳಿರೋದು ಪೂರ್ಣ ಅಕ್ಷರಗಳು ಒಂದೇ ರೀತಿ ಎರಡು ಅಕ್ಷರಗಳು ಒಂದೇ ರೀತಿಯಾಗಿದೆ ಅದಕ್ಕಾಗಿ ಅದಕ್ಕೆ ಅನ್ನ ಜಾತಿಯ ಒತ್ತಕ್ಷರಗಳು ಅಂತ ಕರಿಬಹುದು ಎರಡನೇ ವಿಭಾಗ ನೀವು ತಿಳ್ಕೊಂಡಿದ್ವಿ ಮೂಲ ಅಕ್ಷರದ ಅರ್ಧ ಅಕ್ಷರ ಒತ್ತಕ್ಷರ ಇರುತ್ತೆ ಅಂದರೆ ತಲೆಗಟ್ಟು ಮಿಸ್ ಆಗಿರುತ್ತೆ ಆ ಮಿಸ್ ಆಗಿರುವಂಥ ಅಕ್ಷರಗಳಿಗೆ ಏನಂತ ಹೇಳ್ತೀವಿ ಅಕ್ಕ ಜಾತಿಯ ಒತ್ತಕ್ಷರಗಳು ಅಂತ ಅಣ್ಣ ಗೊತ್ತಾಯಿತು ಅಕ್ಕ ಗೊತ್ತಾಯಿತು ಇನ್ನೇನಿದೆ ಅಮ್ಮ ಜಾತಿಯ ಒತ್ತಕ್ಷರಗಳು ಅಮ್ಮ ಜಾತಿಯ ಒತ್ತಕ್ಷರಗಳಂದರೆ ಮೂಲಕ್ಷರಕ್ಕಿಂತ ಪೂರ್ಣ ವಿಭಿನ್ನವಾಗಿರುತ್ತೆ ಆ ಒತ್ತಕ್ಷರಗಳು ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ ಅದಕ್ಕೆ ಅಮ್ಮ ಜಾತಿಯ ಒತ್ತಕ್ಷರಗಳು ಅಂತ ಕರಿತೀವಿ ಈಗ ಅರ್ಥ ಆಯ್ತಲ್ವಾ ಅಣ್ಣ ಜಾತಿ ಅಕ್ಕ ಜಾತಿ ಅಮ್ಮ ಜಾತಿ ಅಂದ್ರೆ ನಿಮಗೆ ಬೇಗ ಮೈಂಡ್ಗೆ ಬರುತ್ತೆ ಈ ರೀತಿಯಾಗಿ ನೀವು ನೆನಪಿಟ್ಕೊಂಡು ಒಳ್ಳೇದು ನಂತರ ಈ ಸಂಯುಕ್ತ ಅಕ್ಷರಗಳನ್ನ ಬಿಡಿಸಿ ಬರೆಯೋದು ಹೇಗೆ ನೀವು ಗುಣಿತಾಕ್ಷರಗಳನ್ನ ಬಿಡಿಸಿ ಬರೆಯೋದನ್ನ ಕಲಿತ್ಕೊಂಡ್ರಿ ಹಾಗೆ ಸಂಯುಕ್ತ ಅಕ್ಷರಗಳನ್ನ ಹೇಗೆ ಬಿಡಿಸಿ ಬರೆಯೋದು ಅಂತ ಇಲ್ಲಿ ಗಮನಿಸಿ ಖ ಅಂತ ಇದೆ ಅಲ್ಲಿ ಆ ಸ್ವರ ಖ ವ್ಯಂಜನ ಖ ವ್ಯಂಜನ ಮತ್ತು ಆ ಸ್ವರ ಅದು ಅಕ್ಕ ಆಗುತ್ತೆ ಇದೇ ರೀತಿಯಾಗಿ ಅನ್ನ ಅನ್ನ ಮಂತ್ರ ಕಾರ್ಯ ಶಿಕ್ಷಣ ಚಂದ್ರೋದಯ ಜೀರ್ಣೋದ್ಧಾರ ಪಠ್ಯಕ್ರಮ ಧರ್ಮ ಸಮನ್ವಯ ಇದನ್ನೆಲ್ಲ ವಿವರವಾಗಿ ವಿಂಗಡಿಸಲಾಗಿದೆ ಬಿಡಿಸಿ ಬರ್ತಿದೆ ದಯವಿಟ್ಟು ಇದನ್ನು ಅಭ್ಯಾಸ ಮಾಡಿ ಇಂತಿಷ್ಟು ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ ಧನ್ಯವಾದಗಳು